ಅವತ್ತು ಪ್ರಭುದೇವ್ ಸರ್ಗೆ ಹೋಗಿ ಫೋಟೋ ಕೊಟ್ಟಿದ್ರಿ, ಇವತ್ತು ನಿಮ್ದೇ ಸಿನಿಮಾದಲ್ಲಿ ಅಪ್ಪು ಸರ್ ಮತ್ತೆ ಪ್ರಭುದೇವ್ ಸರ್ ಇಬ್ರು ಕೂಡ ಡ್ಯಾನ್ಸ್ ಆಗ್ತಿದ್ದಾರೆ. ಆ ಸ್ಟೆಪ್ ಬಗ್ಗೆ ಜನರಿಗೆ ಜಾಸ್ತಿ ಕುತೂಹಲ ಇರೋದು, ಹೆಂಗಿರುತ್ತಪ್ಪ ಏನಪ್ಪಾ ಅಂತ ನೋಡ್ಬೇಕು ತೆರೆ ಮೇಲೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಆ ಖುಷಿಯನ್ನ ಯಾವ ರೀತಿ ಹಂಚ್ಕೊಳ್ತೀರಾ ಅಂತ ಹೇಳಿ. ಇನ್ಫ್ಯಾಕ್ಟ್ ನಾನು ಆ ಸಾಂಗ್ ಫುಲ್ ನೋಡಿಲ್ಲ, ಈಗೇನು ಬಿಟ್ಸ್ ಅಂಡ್ ಪೀಸಸ್ಸಲ್ಲಿ ನೀವೆಲ್ಲ ನೋಡಿದ್ರೆ ಅಷ್ಟೇ ನಾನು ನೋಡಿರೋದು. ಸೊ ನಾನು ಅದನ್ನು ದೊಡ್ಡ ಸ್ಕ್ರೀನಲ್ಲಿ ನೋಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ಐ ಥಿಂಕ್ ತುಂಬ ಚೆನ್ನಾಗಿರುತ್ತೆ ಅವರಿಬ್ರಿಗೂ ಕಾಂಬಿನೇಷನಲ್ಲಿ ತುಂಬ ಒಂದು ಕಲ್ಪನೆ ಇರುತ್ತಲ್ಲ, ಇವರಿಬ್ರು ಮಾಡಿದ್ರೆ ಹಿಂಗೆ, ಇವರಿಬ್ರು ಮಾಡಿದ್ರೆ ಹಿಂಗೆ, ದಿ ಬೆಸ್ಟ್ ಮಾಡಿದ್ರೆ ಹಿಂಗೆ ಅನ್ನೋದು. ಅದೊಂದು ದಿ ಬೆಸ್ಟಲ್ಲಿ ಇದ್ದಾರೆ, ಅದನ್ನು ನೋಡೋ ಪುಣ್ಯ ನಮ್ದಷ್ಟೇ. ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಸರ್? ಇದು ಬ್ಯಾಂಗ್ಳೂರು, ಮ್ಯಾಕ್ಸಿಮಮ್ ಬ್ಯಾಂಗ್ಳೂರಲ್ಲಿ ಮಾಡಿರೋದು. ಆ್ಯಂಡ್ ಗೋಕರ್ಣಗೆ ಒಂದು ಟ್ರಾವೆಲ್ ಹೋಗುತ್ತೆ, ಸೊ ಇನ್ ಬಿಟ್ವೀನ್ ಚಿಕ್ಕಮಗಳೂರು ರೂಟ್ಸ್ ಎಲ್ಲ ಮಾಡಿದ್ದೀವಿ. ಓಕೆ, ತಾರಾ ಬೆಳಗದ ಬಗ್ಗೆ ಹೇಳೋದಾದರೆ ಅಪ್ಪು ಸರು, ಸಾಧು ಕಲ್ಕಿಲ ಸರು, ನಾನು, ಸಂಗೀತ ಶೃಂಗೇರಿ, ರೋಶ್ನಿ ಪ್ರಕಾಶ್ ಇಬ್ಬರು ಹೀರೋಯಿನು, ಆ್ಯಂಡ್ ನಾಗಭೂಷಣ್ ತುಂಬ ಅದ್ಭುತವಾದ ಒಂದು ಪಾತ್ರ ಇದೆ ಅವ್ರಿಗೆ. ರಂಗಣ ರಘು ಸರ್ದು ಎಕ್ಸ್ಟ್ರಾಡ್ನರಿ ಕ್ಯಾರೆಕ್ಟರ್ ಇದೆ ಅವ್ರದ್ದೊಂದು, ಹೀರೋಯಿನ್ ತಂದೆ ಬಟ್ ಬೇರೆ ರೀತಿನಿದೆ. ಸುಂದರ ಸರ್ ನನ್ನ ತಂದೆ, ಸುಧಮ್ಮ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಸೊ ಇದು ಮೇಜರ್ ಕ್ಯಾರೆಕ್ಟರ್ಸ್. ಓಕೆ, ಅದ್ರಲ್ಲಿ ಒಂದು ಡೈ ಇದು ನೋಡ್ತಿದ್ದೆ, ನಾನು ಟ್ರೈಲರ್ ನೋಡ್ತಿರೋಲ್ಲ, ಚಾನ್ಸ್ ಬಗ್ಗೆ ಅಪ್ಪು ಸರ್ ಹೇಳೋ ಡೈಲಾಗ್ ಇವಾಗ ಸದ್ದಾಗ್ತಾ ಇರುವಂಥದ್ದು, ಆ ಡೈಲಾಗ್ ಕೇಳಾಗ ನಿಮ್ಗೆ ಏನು ಅನಿಸುತ್ತೆ, ದೇವ್ರ ಅಪ್ಪು ಸರ್ಗೆ ಯಾಕೆ ಒಂದು ಚಾನ್ಸ್ ಕೊಡಲಿಲ್ಲ ಅಂತ ಅನಿಸ್ಲಿಲ್ವಾ ನಿಮಗೆ ಅಂತ ಹೇಳಿ? ಡೆಫಿನೆಟ್ಲಿ ಅನಿಸುತ್ತೆ, ಅದು ಅವ್ರನ್ನೆಲ್ಲ ತುಂಬ ಜನ ನೋಡಿದಾಗ ಅನಿಸುತ್ತೆ, ಯಾರ್ಯಾರಿಗೋ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾರೆ, ಯಾರ್ಯಾರೋ ಇನ್ನೂ ನನಗೆ ರೋಡಲ್ಲಿ ಹೋಗ್ತಾ ಇರ್ತೀವಿ, ಅದೋ ವಯಸ್ಸಾದಂಗೆ ಹಿಂಗೆ ಅಜ್ಜಾವ ನಡ್ಕೊಂಡು ಹೋಗ್ತಾ ಇರ್ತಾರೆ ರೋಡಲ್ಲಿ, ಊರೆಲ್ಲ ಇನ್ನೂ ಇದ್ದಾರೆ, ಅಪ್ಪು ಸರ್ ಹೋಗ್ಬಿಟ್ರಲ್ಲ ಒಂದು ಇದೆ. ನಂಗೆ ಮೊನ್ನೆನೂ ಅಷ್ಟೇ, ಮೊನ್ನೆನೂ ಎಲ್ಲೋ ಹೋಗೋವಾಗ ರೋಡಲ್ಲಿ ಯಾರೋ ಒಬ್ರು ತಾತ ನಡೆಯೋಕೆ ಆಗ್ತಾಯಿಲ್ಲ ಅನ್ಕೊಂಡು, ಅಂದರೆ ಇವರೆಲ್ಲ ಇನ್ನೂ ಬದುಕಿದ್ದಾರೆ, ಅವ್ರಿಗೆ ಒಂಚೂರು ಕೊಡ್ಬೋದಿತ್ತಲ್ಲ ಅದೊಂದು ಅನಿಸೆ ಅನಿಸುತ್ತೆ. ಓಕೆ, ಇದರಲ್ಲಿ ಇಬ್ಬರು ಹೀರೋಯಿನ್ಗಳಿದ್ದಾರೆ ಸರ್, ಏನೋ ಸಮಥಿಂಗ್ ಇದೆ ಇದರೊಳಗೆ, ಟರ್ನ್ ಆ್ಯಂಡ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ತುಂಬ ಇದೆ ಅಂತ ಅನಿಸುತ್ತೆ ನೋಡಿದಾಗ. ಏನೋ ಸ್ವಲ್ಪ ಜಾಸ್ತಿ ಏನಾದರೂ ಇಬ್ಬರು ಲವ್ ಮಾಡಿದ್ದೀರಾ ಹೆಂಗೆ ಅಂತ ಹೇಳಿ ಸಿನಿಮಾದಲ್ಲಿ? ಇಲ್ಲ ಅಂದರೆ ಒಂದು ಫ್ರೆಂಡ್ ನಿಮಗೆ, ರೋಶ್ನಿ ಪ್ರಕಾಶ್ ಬಂದು ಸೀನಿಯರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರ್ತಾರೆ, ಸಂಗೀತ ಬಂದು ನನ್ನ ಕ್ಲಾಸ್ಮೇಟ್. ಸೊ ಎಲ್ಲ ಮೂರು, ನಾನು ನಾಗಭೂಷಣ್ ಮತ್ತು ಸಂಗೀತ, ಮೂರು ಜನ ಕ್ಲಾಸ್ಮೇಟ್. ಸೊ ತುಂಬ ಚಿಕ್ಕ ವಯಸ್ಸಿಂದನು ಒಂದು ಕ್ಲೋಸ್ಡ್ ಆಗಿರೋಂಥ ಫ್ರೆಂಡ್ಸ್ಗಳು. ಸೊ ಇವರಿಬ್ಬರು ಮದುವೆ ಆದಮೇಲೆ, ಅಂದರೆ ಸಂಗೀತ ಶಂಕರಿ ಮತ್ತು ನಾನು ಇಬ್ಬರು ಮದುವೆ ಆದಮೇಲೆ, ಅದು ಹೆಂಗೆ ಹೋಗ್ತಾ ಹೋಗುತ್ತೆ ಅಂದರೆ ಒಬ್ಬ ಕ್ಲೋಸ್ ಫ್ರೆಂಡ್ನ ಮದುವೆ ಆದರೆ ಹೆಂಗಿರುತ್ತೆ ಲೈಫ್ ಅನ್ನೋದು.